नमस्कार वीक्षकरे मिराकल मद्दु विशेष नेर प्रसार कार्यक्रम के स्वागत ना स्नेह सावंत इतची जीवन शैली साकु आरोग्य समस्या हुट्कोता है एस्टे खर्च ये औषधिया पड़ेको ये ट्रीटमेंट तेजकू समस्या समस्यागे उल्कल आरोग्य संबंधित समस्या वंदे रामबाण वंदे परिहार अरे अब मिराकल ड्रिंक्स विचार साकु महित इवतना एपिसोड नम जो मिराकल ड्रिंक्स न संस्था ಸ್ಥಾಪಕರು ನಿವೃತ್ತ ಐಎಎಸ್ ಅಧಿಕಾರಿ ಎಸ್ಎಂ ರಾಜು ಅವರು ಬನ್ನಿವರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದಿ ಶೋ ಓಕೆ ನಾನು ಹೇಳ್ತಾ ಇದ್ದೆ ಇತ್ತೀಚೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಕೂಡ ಒಂದಿಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಎಲ್ಲರೂ ಕೂಡ ಬಳಲ್ತಾ ಇರ್ತಾರೆ ಅಂತ ಹೇಳಿ ಸೋ ತಾವು ಹೇಳ್ತಾ ಇದ್ರಿ ಮಿರಾಕಲ್ ಡ್ರಿಂಕ್ಸ್ ಎಲ್ಲದಕ್ಕೂ ಕೂಡ ಪರಿಹಾರವಾಗಿರುತ್ತೆ ಅಂತ ಹೇಳಿ ಸೋ ಹೀಗಾಗಿ ಮಿರಾಕಲ್ ಡ್ರಿಂಕ್ಸ್ ಯಾವ ರೀತಿಯಾಗಿ ಆವಿಷ್ಕಾರ ಮಾಡಲಾಯಿತು ಜರ್ನಿ ಹೇಗಿತ್ತು ಸರ್ ಆಕ್ಚುಲಿ ಇದು ನೆಸೆಸಿಟಿ ಅನ್ನೋದು ಯಾವಾಗ ಅರೈಸ್ ಆಗುತ್ತೆ ಅಂದ್ರೆ ಅವಶ್ಯಕತೆ ಅದರ ಪ್ರಕಾರ ಏನಾದರೂ ಒಂದು ಹೊಸಸ್ತಾಗಿ ಬರುತ್ತೆ ಸೋ ಇದು ನಾನೇನು ಡಾಕ್ಟರ್ ಅಲ್ಲ ಏನು ಅಲ್ಲ ಸೋ ಆಸ್ ಅನ್ ಐಎಎಸ್ ಆಫೀಸರ್ ನಾನು ನನ್ನ ಕೆರಿಯರ್ ಇದಾಗಿದ್ದು ಸೋ 1973 ನಲ್ಲಿ ನನಗೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಇತ್ತು ಅದರಿಂದಾಗಿ ಆ ಪೆನಡೂರ್ ಇಂಜೆಕ್ಷನ್ ಪೇನ್ ಇಂದ 81 ನಲ್ಲಿ ಏನು ಬಂತು ಆವಾಗ 24 ಲಕ್ಷ 24 ಲಕ್ಷ ಯೂನಿಟ್ ಕೊಡ್ತಾ ಇದ್ದರು ಇಂಜೆಕ್ಷನ್ ಸೊ ಎರಡು ಇಪ್ಸಲ್ಲಿ 12 ಲ್ಯಾಕ್ಸು ಆ ವೇಳೆಯಲ್ಲಿ ಒಂದು ಮೆಡಿಸಲ್ ಪ್ಲ್ಯಾಂಟೇಷನ್ ಅಂತ ಕೋರ್ಸ್ ಬಂತು ಆವಾಗ ಟ್ರಿಗರ್ ಆಯಿತು ನನ್ನ ಮೈಂಡಲ್ಲಿ ಅಂದರೆ ಅಲೋಪತಿ ಕಲ್ದೇ ಒಂದು ಆಲ್ಟರ್ನೇಟಿವ್ ಇದೆ ಅಂತ ಆಯುರ್ವೇದ ಆವಾಗ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ ಸರಿ ಹೋಯಿತು ಆಮೇಲೆ ಫಾದರ್ದು ಕಿಡ್ನಿ ಫೇಲ್ಯೂರ್ ಆಗಿತ್ತು ಅವ್ರ ಮೇಲೆ ಮಾಡಿದೆ ಅವರು ಸರಿ ಹೋದರು ಮಗ ಬ್ಲಡ್ ಕ್ಯಾನ್ಸರ್ ಇತ್ತು ಅವ್ರ ಮೇಲೆ ಟ್ರಯಲ್ ಮಾಡಿದೆ ಸೊ ಅವರಿಗೆ ಅಫ್ಕೋರ್ಸ್ ಅಲೋಪತಿಕ್ ಮೆಡಿಸಿನ್ ಜೊತೆಯಲ್ಲಿ ಸೊ ಈ ರೀತಿ ಇದು ಆಗಿ ಇವತ್ತು ಭಾರತ ಸರ್ಕಾರ ಇದನ್ನು ಲಾಂಚ್ ಮಾಡಿ ಅಲ್ಲಿ ಭಾರತ ಸರ್ಕಾರದ ಪ್ರೆಸೆಂಟ್ ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಆಯುಷ್ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ದೆ ಆಮೇಲೆ ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಫಿಶೀಸ್ ಆ್ಯಂಡ್ ಡೈರಿ ಅವರಿಗೆ ಮಾಡಿದ್ದೆ ಗಿರಿರಾಜ್ ಸಿಂಗ್ ಅವರಿಗೆ ಸೊ ಅವರೆಲ್ಲ ಪಬ್ಲಿಕ್ ಯಾಕೆ ಬರಬಾರ್ದು ಅಂದಾಗ ಇದು ಪಬ್ಲಿಕ್ಕಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಫಂಡಿಂಗಿಂದ ಸಾಫ್ಟ್ ಫೈನಾನ್ಸ್ನಿಂದ ಇದು ಬಂದಿರ್ತಿದ್ದು ಅಂದರೆ ಮಿರಾಕಲ್ ಡ್ರಿಂಕ್ಸ್ನ ವಿಶೇಷತೆ ಬಗ್ಗೆ ಏನು ಹೇಳ್ತೀರಾ ಸರ್ ಸಿ ಇದು ಮಿರಾಕಲ್ ಡ್ರಿಂಕ್ಸ್ ಅಂತಂದರೆ ಇದು ಬ್ರ್ಯಾಂಡ್ ನೇಮ್ ಅಷ್ಟೇ ನಾನು ಅದು ಔಷಧಿ ಹೆಸರಲ್ಲ ಔಷಧಿ ಹೆಸರುಗಳು 8 ಔಷಧಿ ಇದೆ ಸೊ ಅದರಲ್ಲಿ ಆ್ಯಂಟಿ ಏಜಿಂಗಿಂದ ಹಿಡಿದು ಹಾರ್ಟ್ಗೆ ಕಿಡ್ನಿಗೆ ಲಿವರ್ಗೆ ಅದೆಲ್ಲ ಬಟ್ ಅದನ್ನು ಕಾಂಬಿನೇಷನ್ಸ್ ಆಗಿ ಎಕ್ಸ್ಟ್ರಾಡಿನರಿ ವರ್ಕ್ ಆಗುತ್ತೆ ಅದು ಕಾಂಬಿನೇಷನ್ಸ್ ಹೆಂಗೆ ಅಂತಂದರೆ ಅಲೋಪತಿಕ್ ಸೈನ್ಸ್ ತೊಗೊಂಡಿದ್ದೀನಿ ಬಹುಶಃ ವರ್ಲ್ಡಲ್ಲಿ ಮೊದಲನೇ ಸಾರಿ ನಾನು ಟ್ರೈ ಮಾಡಿರಬೇಕು ಮಾಡಬಹುದು ಅಂತ ಕಾಣುತ್ತೆ ಅಲೋಪತಿಕ್ ಸೈನ್ಸ್ನ ಬೇಸ್ ಇಟ್ಕೊಂಡು ಆಯುರ್ವೇದಿಕ್ ಮೆಡಿಸಿನ್ಸ್ನ ಅಂದರೆ ಇದರ ಒಂದು ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಏನಿದೆ ಅದನ್ನು ಸಿಂಥೆಟಿಕ್ ಜಾಗದಲ್ಲಿ ಇಟ್ಟಿದ್ದು ಸೊ ಮತ್ತು ಇಲ್ಲಿ ವಾತ ಪಿತ ಕಫ ಅನ್ನೋ ಪ್ರಕಾರ ನೋಡಿದೆ ಅಲೋಪತಿಕ್ ಸೈನ್ಸಲ್ಲಿ ಏನು ಹೇಳ್ತಾರೋ ಅದ್ರ ಪ್ರಕಾರ ತೊಗೊಂಡೆ ಸೊ ಈಸಿನೂ ಆಯಿತು ಜನಕ್ಕೆ ತೊಗೊಳ್ಳೋದಕ್ಕೆ ಆಮೇಲೆ ರಿಸಲ್ಟ್ಸ್ ಅಂತೂ ನನ್ನ ಎಕ್ಸ್ಟ್ರಾಡನರಿ ರಿಸಲ್ಟ್ಸ್ ಬರೋಕ್ಕಿಡ್ತು ಏನು ಒನ್ ಅವರಿಂದ ಹಿಡಿದು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ 5 ನಿಮಿಷದ 1 ಅವರ್ಗೆ ಗೊತ್ತಾಗೋಗ್ಬಿಡ್ತದೆ ಆ ರೀತಿ ಹಾರ್ಟ್ ಪ್ರಾಬ್ಲಮ್ಮು ಅವ್ರಿಗೆಲ್ಲನು 1-3 ದಿನ 1 ವಾರ ಸ್ಟ್ರೋಕ್ ಪೇಷಂಟ್ಸ್ಗೆ 2 ವಾರ ಸೊ ಕಿಡ್ನಿ ಪೇಷಂಟ್ಸ್ಗೆ 10 ಡೇಸಲ್ಲಿ ಆಮೇಲೆ ಗೈನಿಕ್ ಇಶ್ಯೂಸ್ನವ್ರಿಗೆ ಅಫ್ಕೋರ್ಸ್ 15 ಡೇಸ್ 20 ಡೇಸ್ನಲ್ಲಿ ಸೊ ಈ ರೀತಿ ಬಂದಾಗ ಬರ್ತೈತೆ ಅಂದರೆ ಈ ಅಲೋಪತಿಕ್ ಸೈನ್ಸನ್ನು ಬ್ಲೆಂಡ್ ಮಾಡಿದ್ದಕ್ಕೆ ಅಂತ ನಾನು ಭಾವನೆ ಅಷ್ಟಿದ್ದೇನೆ ಓಕೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಸಿ ಬಟ್ ನಾನು ಹೇಳಿದ್ರೆ ಒಂಥರ ಅತಿಶಯೋಕ್ತ ಅಂತಂದಂಗೆ ಆಗುತ್ತೆ ಎಲ್ರಿಗೂ ಸಹ ಓಕೆ ಬಟ್ ನಾನೇನೇನು ರಿಸಲ್ಟ್ಸ್ ನೋಡ್ತಾ ಇದ್ದೀನಿ ಅದ್ರ ಪ್ರಕಾರನೇ ನಾನು ಹೇಳೋದು ಅದನ್ನು 12 ಲ್ಯಾಂಗ್ವೇಜಸ್ಸಲ್ಲಿದೆ ನಾನು ಮಾಡಿರೋದನ್ನು ಇಂಡಿಯನ್ ಲ್ಯಾಂಗ್ವೇಜಸ್ಸು 6 ಫಾರಿನ್ ಲ್ಯಾಂಗ್ವೇಜಸ್ಸಲ್ಲೂ ಇದೆ ಲಿಟ್ರೇಚರು ಆಮೇಲೆ miracledrinks.in ಹೋಗಿ ಸರ್ಚ್ ಮಾಡ್ತು ಅಂದರೆ ಟ್ರೀಟ್ಮೆಂಟಲ್ಲಿ ಎಲ್ಲ ಬಂದುಬಿಡ್ತೈತೆ ಆರ್ಗನ್ ವೈಸು 170 ಡಿಸೀಸಸ್ಗೆ ಅಂದರೆ ಈಗ ನಮ್ಮ ಮೈಂಡಲ್ಲಿ ಇರ್ತದಲ್ಲ ಒಂದೊಂದು ಟೈಮು ಏನಂದರೆ ಕೆಟ್ಟ ಹುಳ ಆಗೋಗ್ಬಿಡ್ತೈತೆ ಏನೋ ಏನಪ್ಪ ಇದು ಬಂದುಬಿಡ್ತಲ್ಲ ಅವ್ರು ಯಾರೋ ಡಾಕ್ಟ್ರ್ ಹೇಳ್ಬಿಟ್ರು ಲೈಫಲ್ಲಾಗಲ್ಲ ಸರಿ ಹೋಗಲ್ಲ ಅಂತ ಅದನ್ನೆಲ್ಲ ತೆಗೆದಾಕ್ಬೋದು ಏನೇನೂ ಚಿಂತೆ ಮಾಡೋಂಗಿಲ್ಲ ನೀವು ಯಾವ ರೋಗ ತಗೊಳ್ಳಿ ಓನ್ಲಿ ಒಂದೇನು ಅಂತಂದರೆ ಆಟೋ ಇಮ್ಯೂನ್ ಡಿಸೀಸಸ್ಸು ಮತ್ತು ಕ್ಯಾನ್ಸರ್ ಡಿಸೀಸಸ್ಸಲ್ಲಿ 10ಕ್ಕೆ 5ರಿಂದ 6ಗೆ ಎಕ್ಸ್ಟ್ರಾಡಿನರಿ ರಿಲೀಫ್ ಸಿಗುತ್ತೆ ಬಟ್ ಅದಲ್ಲದೇನೆ 10ಕ್ಕೆ 8-9 ಅಂದರೆ ಆಲ್ಮೋಸ್ಟ್ 100% ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಅವ್ರು ತೊಗೊಂಡ ಮೇಲೆ ಮತ್ತೆ ಬಿಡೋದಿಲ್ಲ ಇದು ಸೊ ಅದಕ್ಕೆ ನಾನು ಎಲ್ಲೂ ಅಷ್ಟೇ ಪ್ರಾಡಕ್ಟ್ ತೊಗೊಳ್ಳಿ ಅಂತ ನಾನು ಹೇಳೋದಿಲ್ಲ
ಆ ಪ್ರಾಬ್ಲಮ್ ಇದೆ ಈಗ ಎಕ್ಸಿಸ್ಟಿಂಗ್ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಏನು ಸೊಲ್ಯೂಷನ್ಸು ಸೊ ಹಂಗಿತ್ತು ಅಂದರೆ ಒಂದು ಸರಿ ಟ್ರೈ ಮಾಡ್ಬೋದು ಅವರು ಇವತ್ತು ನಾನು ಮೆಡಿಕಲ್ ಕಾಲೇಜ್ ಅಂತಂದರೆ ಅಲೋಪತಿಕ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಸುಮಾರು ಪ್ರೊಫೆಸರ್ಸ್ ಟ್ರೀಟ್ ಮಾಡಿದ್ದೀನಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಟ್ರೀಟ್ ಮಾಡಿದ್ದೀನಿ ಅವರು ಟೆಸ್ಟ್ ಮೆನ್ಯಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ವರ್ಲ್ಡ್ ವೈಡ್ ಏನೋ ಸೋ ಕಾಲ್ಡ್ ಟಾಪ್ ಇಂಟೆಲೆಕ್ಚುಯಲ್ಸು ಎಲ್ಲ ಎಲ್ಲೆಲ್ಲಿ ನನಗೆ ಥ್ರೂ ಸಮ್ ಹ್ಯೂಮನ್ ಕನೆಕ್ಟಿವಿಟಿ ಗೊತ್ತಾಗುತ್ತೆ ಅವರೆಲ್ಲ ಟ್ರೀಟ್ ಮಾಡಿದ್ದೀನಿ ಸೊ ಅವರೆಲ್ಲ ನನ್ನ ಸೊ ಅಲ್ಟಿಮೇಟ್ಲಿ ಏನಂದರೆ ನಮ್ಮ ಇಂಡಿಯಾದು ಪರ್ಟಿಕ್ಯುಲರ್ಲಿ ಆಯುರ್ವೇದದ್ದು ಪವರ್ ಏನು ಅನ್ನೋದು ಒನ್ ಕ್ಯಾನ್ ಸಿ ವೆರಿ ಏನು ಇದು ಎಫೆಕ್ಟಿವ್ಲಿ ಅಷ್ಟು ಪವರ್ ಇದೆ ಇಂಡಿಯಾದ ಆ ಒಂದು ಆಯುರ್ವೇದದಲ್ಲಿ ಏನು ಅಂದರೆ ನಾವು ಅದನ್ನು ನಂಬ್ತಾ ಇಲ್ಲ ಯಾಕೆ ನಾವೇನು ಅಂದ್ಕೊಂಡಿದ್ದೀವಿ ಈಗ ಅದೇನೋ ಒಂದು ಗಾದೆ ಇದೆ ಮನೆಯ ಕೋಳಿ ಸಾರು ಇದು ಬೇಳೆ ಸಾರಿಗೆ ಇದು ಬೇರೆಯವರ ಮನೆಯನ್ನು ಬೇಳೆ ಸಾರು ಕೋಳಿ ಸಾರಿಗೆ ಸಮಾನ ಅಂತ ಗಾದೆ ಇದೆಲ್ಲ ಆದ್ದರಿಂದ ಹಿತ್ಲ ಮನೆ ಮದ್ದು ಮದ್ದೆಲ್ಲ ಅನ್ನೋಂಗೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಈಗ ಯಾವ ನಂಬಿಕೆ ಬರ್ತದೆ ಅಂತಂದರೆ ಈಗ ನೆನ್ನೆ ನೋಡಿ ಒಬ್ಬರು ಬಂದಿದ್ದರು ಸೊ ಅವರಿಗೆ ಸೋ ಮೆನಿ ಪ್ರಾಬ್ಲಮ್ಸು ಐ ಬಿ ಎಸ್ ಅಂತೆ ಶುಗರ್ ಪ್ರಾಬ್ಲಮ್ ಅಂತೆ ಹಾರ್ಟ್ ಪ್ರಾಬ್ಲಮ್ ಅಂತೆ ಮಲ್ಟಿಪಲ್ ಪ್ರಾಬ್ಲಮ್ಸು ಸೊ ಇಲ್ಲಿ ಅದಕ್ಕೆ ಒಂದು ಇದು ಸಿಸ್ಟಮೆಟೈಸ್ಡ್ ಇದು ಮಾಡಿದ್ದೀನಿ ಪ್ರೋಟೋಕಾಲ್ಸು ಅಂದರೆ ಚಿಕಿತ್ಸೆ ಕೊಡೋದು ಹೆಂಗೆ ಅಂತ ಸೊ ಅದನ್ನು ಇದಾಯಿತು ಅಂದರೆ ಅವರು ನಾವೇನು ಹೇಳೋದಿಲ್ಲ ಹತ್ತು ದಿನಕ್ಕೆ ಅವರೇ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ ಸೊ ಆ ರೀತಿ ಈಗ ಪೇಷಂಟ್ಸ್ ಒಂದು ಫೀಡ್ಬ್ಯಾಕ್ ಯಾವ ಥರ ಬರುತ್ತೆ ನಿಮಗೆ ಸಿ ಅನ್ಥಿಂಕಬಲ್ ಅನ್ಥಿಂಕಬಲ್ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಕರೆಕ್ಟ್ ನೀವು ಏನಾದರೂ ಇದು ಮಾಡ್ತು ಅಂತಂದರೆ 100% ಒಂದು ಸೆಕೆಂಡ್ ಬರೆದ್ಬಿಡ್ತಾರೆ ಯಾಕೆಂದರೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಈ ಹೆಲ್ತ್ ಬಗ್ಗೆ ಎಲ್ಲರದ್ದು ಆತ್ಮ ಅನ್ನೋದು ಶುದ್ಧತೆ ಇರ್ತೈತೆ ಅವರು ಯಾವತ್ತೂ ಸುಳ್ಳು ಹೇಳಲ್ಲ ಆರೋಗ್ಯ ಸರಿ ಇತ್ತು ಅಂದರೆ ಸರಿ ಅಂತ ಬರೀತಾರೆ ಇಲ್ಲ ಅಂತಂದರೆ ಇಲ್ಲ ಅಂತ ಬರೀತಾರೆ ಸೊ ಆಮೇಲೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಯಾವ ಒಂದು ಡಿಸೀಸಸ್ಗೆ ಎಕ್ಸಿಸ್ಟಿಂಗ್ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಅಂತ ಕೈ ಎತ್ತಾರೆ ಅಂಥವ್ರು ನನ್ನಲ್ಲಿ ಬಂದಾಗ ನಾನು ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಅವರಿಗೆ ಅವ್ರಿಗೋಸ್ಕರ ಆಮೇಲೆ ಅವ್ರದ್ದು ನಾನು ಡೈರೈಸ್ ಮಾಡ್ಕೊತೀನಿ ಆಮೇಲೆ ಹೇಳ್ತೀನಿ 0.005% ನಿಮಗೆ ಒಂದಾದರೂ ಸಹ ನೀವು ನನ್ನ ಹೇಳಿ ಏನೂ ಆಗಲಿಲ್ಲ ಅಂದ್ರೂ ನನಗೆ ಹೇಳಿ ಅಂತ ಸೊ ಇವತ್ತೊಂದು ಉದಾಹರಣೆ ಹೇಳ್ತೀನಿ ಬಳ್ಳಾರಿಯಿಂದ ಶಂಭುಲಿಂಗಪ್ಪ ಅಂತ ಟೆಲಿಫೋನ್ ಮಾಡಿದರು ಸೊ ಅವರಿಗೆ ಸ್ಟ್ರೋಕಿಂದ ಕಣ್ಣು ಪೂರ್ತಿ ಹೊರಟೋಗಿದೆ ಹೊರಟೋಗಿತ್ತು ಆಮೇಲೆ ಐ ಶುಗರು ಸೊ ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಬೆಳಗ್ಗೆ ಅವ್ರ ಮಿಸ್ಸಸ್ ಟೆಲಿಫೋನ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿಕೊಟ್ರು ನೆನ್ನೆ ವಾಟ್ಸಪ್ಪಲ್ಲಿ ಮಾಡಿದರು ಸರ್ ನಂಗೆ ತುಂಬ ಚೆನ್ನಾಗಿದೆ ಅಂತ ನಾನನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಮಾಡಿ ನಾನು ಮಾತಾಡಬೇಕು ಅಂತ ಯು ಕೆನಾಟ್ ಇಮ್ಯಾಜಿನ್ 12th February ತೊಗೊಂಡಿರೋದು ಈಗ ವಾಕ್ ಮಾಡೋಕ್ಕಾಗದೇ ಇದ್ದವರು ಈಗ ವಾಕಿಂಗ್ ಹೋಗ್ತಾ ಇದ್ದಾರೆ ಕಣ್ಣು ಈಗ ಪಿಕ್ಚರ್ಸ್ ಕಾಣಿಸ್ತಾ ಇದೆಯಂತೆ ಮೊದಲು ಏನೂ ಕಾಣಿಸ್ತಾ ಇಲ್ಲವಂತೆ ಸೊ ಇವತ್ತು ಅವ್ರು ಹೇಳಿರೋದು ಸೊ ಇನ್ನೆಷ್ಟು ತಿಂಗಳಾಗ್ಬೋದು ಸರ್ ಅಂತಂದರು ಸೊ ನಾನಂದೆ ಒಂದು 5 ತಿಂಗಳು 6 ತಿಂಗಳಾಗ್ಬೋದಪ್ಪ ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಶುಗರು ವಿತ್ ಸ್ಟ್ರೋಕ್ ಯಾವ ರೀತಿ ಇದಾಗಿದ್ದು ಅಂತ ನಾನು ಹೇಳಿದೆ ಓಕೆ ಸರ್ ಒಬ್ಬರು ಕಾಲರ್ ಇದ್ದಾರೆ ಬೆಳಗಾವಿಯಿಂದ ರಾಮು ಅಂತ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮಾತನಾಡಿ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಗೋಪಾಲ್ ಅವರೇ ಸರ್ ಮಾರ್ನಿಂಗ್ ನನಗೆ ಒಂದು ಸ್ವಲ್ಪ ಅಸ್ವಸ್ಥಾಗುತ್ತೆ ಮತ್ತೆ ಮಧ್ಯಾಹ್ನ ಆದಾಗೆಲ್ಲ ಕರೆಕ್ಟ್ ಆಗಿರುತ್ತೆ ಸಂಜೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಮಾರ್ನಿಂಗ್ ವರ್ಕಿಂಗ್ ಅವರ್ಸ್ ಅಲ್ಲಿ ಸ್ವಲ್ಪ ಒಂದ್ 2 ಅವರ್ ಒಂದ್ 3 ಅವರ್ 10 ಗಂಟೆಯಿಂದ 3 ಗಂಟೆವರೆಗೆ ಸ್ವಲ್ಪ ಸುಸ್ತಾಗಿರುತ್ತೆ ಸರ್ ಓಕೆ ಬ್ಲಡ್ ಏನೋ ಚೆಕ್ ಮಾಡ್ಸ್ರೇನಪ್ಪ ಬ್ಲಡ್ ಏನ್ ಟೆಸ್ಟ್ ಮಾಡ್ಸಿಲ್ಲ ಸರ್ ಒಂದ್ಸರಿ ಟೆಸ್ಟ್ ಮಾಡ್ಸ್ರಿ ಒಂದ್ ವೇಳೆ ಕೆಲವರಿಗೆಲ್ಲಾನು ಶುಗರ್ ಲೆವೆಲ್ ಏನಾದ್ರೂ ಸ್ವಲ್ಪ ಅಬ್ನಾರ್ಮಲ್ ಲೆವೆಲ್ ಆಯ್ತು ಅಂತಂದ್ರೆ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ ಇರ್ಲಿ ಬೈ ಚಾನ್ಸ್ ನೀವು ಟೆಸ್ಟ್ ಮಾಡಿಸಿದ್ರೆ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಇತ್ತು ಅಂದರೆ ನೀವು ನಮ್ಮ ಕನ್ಸಲ್ಟೆಂಟ್ಸ್ ಕಾಲ್ ಮಾಡಿ ಲಿವರ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗೆ ಹೇಳಿದರೆ ಸರ್ ಅಂತೇಳಿ ಸೊ ನೀವು 1 ತಿಂಗಳು ತಗೊಳ್ಳಿ ನೀವೇನೇ ನನಗೆ ಟಿ ವಿ ಚಾನಲಲ್ಲಿ ಇದು ಫೀಡ್ಬ್ಯಾಕ್ ಕೊಡ್ತೀರಿ ಅಷ್ಟು ಚೆನ್ನಾಗುತ್ತೆ ಏನು ಚಿಂತೆ ಮಾಡೋಂಗಿಲ್ಲ ಅಲ್ಲಿ ಏನೇನು ಹೇಳ್ತಾರೆ ಪ್ರೋಟೋಕಾಲ್ಸ್ ಎಲ್ಲನೂ ಹೇಳಬೇಕು ಜೊತೆಯಲ್ಲಿ ಅಗಸೆ ಮಜ್ಜಿಗೆಯನ್ನು ತೊಗೊಳ್ರಿ ಆಮೇಲೆ ಹಸಿ ತರಕಾರಿನ ಜ್ಯೂಸ್ ತೊಗೊಳ್ರಿ ಅವೆಲ್ಲ ಮೆನು ಕೊಡ್ತಾರೆ ಸೊ ನೀವು ರಿಯಲಿ ನಿಮಗೆ ಒಂದು 10 ಡೇಸಲ್ಲೇ ಸುಸ್ತು ಹೋಗ್ತದೆ ಅಂತ ನನಗೆ ನಂಬಿಕೆ ಇದೆ
ಧನ್ಯವಾದ ರಾಮವ್ರೆ ಕರೆ ಮಾಡಿದಕ್ಕಾಗಿ ಇನ್ನು ಸರ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ತಾವು ಒಬ್ಬ ಐಎಸ್ ಅಧಿಕಾರಿ ಆಗಿಬಿಟ್ಟು ಒಂದು ಔಷಧಿ ಕಂಡು ಹಿಡಿಬೇಕು ಅಂತ ಯಾವಾಗ ಅನ್ಕೊಂಡ್ರಿ ಯಾವನ್ ಜರ್ನಿ ಹೇಗಿತ್ತು ಎಷ್ಟು ವರ್ಷ ರಿಸರ್ಚ್ ಮಾಡಿದ್ರಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರು ರಿಸರ್ಚ್ ಮಾಡಿ ಏನಾದರೂ ಕಂಡು ಹಿಡಿಬೇಕು ಅಂತ ಅವರು ಮುಂದಾಗ್ತಾರೆ ಸೋ ತಮ್ಮ ಸ್ಟೋರಿ ಹೇಳೋದಾದ್ರೆ ಸೀ ಒಂದ ಹೇಳ್ತೀನಿ ವರ್ಲ್ಡ್ ಅಲ್ಲಿ ಯಾವುದೇ ರಿಸರ್ಚ್ ಇರಲಿ ಅದನ್ನ ಡಾಕ್ಟರ್ಸ್ ಮ್ಯಾಕ್ಸಿಮಮ್ ಮಾಡಿಲ್ಲ ಓಕೆ ಕೆಲವೇ ಡಾಕ್ಟರ್ಸ್ ಮಾಡ್ಸಿರೋದು ಡಾಕ್ಟರ್ಸ್ ಬೇಸಿಕಲಿ ಬೇರೆವರ ಮಾಡಿರೋ ರಿಸರ್ಚ್ ಅನ್ನು ಅದನ್ನ ಪ್ರಾಕ್ಟೀಸಸ್ ಮಾಡೋದು ಇನ್ನು ಕೆಲವರು ಎವ್ರಿ ಪೇಷಂಟ್ ಅನ್ನು ಆಸ್ ಎ ರಿಸರ್ಚ್ ಆಗಿ ಇಟ್ಕೊಂಡು ಅದನ್ನು ಮಾಡ್ತಾ ಇರ್ತಾರೆ ಬಟ್ ಮೇಜರ್ ಔಟ್ ಬ್ರೇಕ್ಸ್ ಏನಾಗಿದೆ ನಾನ್ ಡಾಕ್ಟರ್ಸ್ ಇವ ಯಾವುದೇ ಫೀಲ್ಡ್ ತಗೊಂಡ್ರನ ಸೋ ನಾನು ಇದನ್ನ 1981 ಅಲ್ಲಿ ಮಾಡಿದ್ದು ಶುರು ಮಾಡಿದ್ದು ಸೋ ಫ್ಯಾಷನ್ ಆಯ್ತು ಇವನ ನಮ್ಮ ಆನರಬಲ್ ಸಿಎಂ ಸರ್ನು ನಾನು ಕೇಳಿದ್ರು ರಾಜು ಅವರೇ ನಿಮಗೆ ಟೈಮ್ ಯಾವ ಸಿಕ್ತು ಅಂತ ಸೋ ಇದು ಫ್ಯಾಷನ್ ಇದು ನೀವು ಫ್ಯಾಷನ್ ಇಟ್ಕೊಂಡ್ರೆ ಸೋ ನಿಮಗೆ ಅದು ಗೊತ್ತೇ ಆಗೋದಿಲ್ಲ ಟೈಮು ಏನಾದರೂ ಒಂದು ವಸ್ತು ಮಾಡಬೇಕು ಅಂತ ಅದ್ರ ಬಗ್ಗೆನೇ ಇದಿರ್ತೈತೆ ಇವಾಗ ನೋಡಿ ಟ್ರೀ ಪ್ಲ್ಯಾಂಟೇಷನಲ್ಲೂ ಹೊಸ ಪಾಲಿಸಿ 1976 ಇದ್ದಿದ್ದು ಸೋಷಿಯಲ್ ಫಾರೆಸ್ಟ್ರಿ ಪಾಲಿಸಿನ ಆಲ್ಮೋಸ್ಟ್ ನಾನು 2012 ಅಲ್ಲಿ ಭಾರತ ಸರ್ಕಾರದಲ್ಲಿ ಚೇಂಜ್ ಮಾಡಿಸ್ದೆ ಕಂಟಿನ್ಯೂಸ್ ಆಗಿ 2008 ಇಂದ ಇದು ಮಾಡಿದೆ ಇವತ್ತು ಪ್ರೈವೇಟ್ ಲ್ಯಾಂಡಲ್ಲಿ ಏನು ಹಣ್ಣಿನ ಗಿಡ ಅವೆಲ್ಲ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಾಕೋದೇನು ಅಂತಂದರೆ ನಾನೇ ಅದನ್ನು ಕ್ವಶನ್ ಮಾಡಿದ್ದು ಫಸ್ಟು ಪ್ರೈವೇಟ್ ಲ್ಯಾಂಡಲ್ಲಿ ಯಾಕೆ ಹಾಕ್ಬಾರ್ದು ಅಂತ ಸೊ ಕ್ರಿಯೇಟಿವಿಟಿ ನೀವು ಏನಾದರೂ ಮಾಡಬೇಕಂದ್ರೆ ಹೊಸಸ್ತು ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ಬೋದು ಸೊ ಇವತ್ತು ನೀವು ಯಾವುದೇ ರಿಸರ್ಚ್ ತಗೊಳ್ಳಿ ಮ್ಯಾಕ್ಸಿಮಮ್ ಬೇರೆಯವರನ್ನೇ ಇದು ಮಾಡಿರೋದು ಸರಿ ವಿಚಾರವಾಗಿ ಇನ್ನಷ್ಟು ಮಾತನಾಡೋಣ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್ ಮಿರಾಕಲ್ ಮದ್ದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಇನ್ನು ಸರ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅದರಲ್ಲೂ ಕೂಡ ಹಾರ್ಟ್ ಪೇಷಂಟ್ದು ಟೆಸ್ಟಮೊನಿಯಲ್ ಬರ್ತಾ ಇದೆ ಸೊ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸಿ ಇದು ನಿನ್ನೆ ತಗೊಂಡೆ ಅವರ ಹೆಸರು ಮಹೇಶ್ ಕುಮಾರ್ ಅಂತ 47 ಇಯರ್ಸ್ ಓಲ್ಡು ಸೊ 2009 ಅಲ್ಲಿ ಅವರಿಗೆ ಸ್ಟ್ರೋಕ್ ಆಗಿತ್ತು ಸಾರಿ ಇದು ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ಹಾರ್ಟ್ ಅಟ್ಯಾಕ್ ಆದಾಗ ಚೆಕ್ ಮಾಡಿಸಿದಾಗ ಟ್ರಿಪಲ್ ವೆಸಲ್ ಡಿಸೀಸು ಅಂದರೆ ಹಾರ್ಟ್ ಒಳಗಡೆ ಇದು ಮೂರು ವೆಸಲ್ಸ್ ಏನಿರುತ್ತದೆ ಅದರದ್ದು ಡಿಸೀಸು ಅದರಲ್ಲಿ ಒಂದು 98% ಬ್ಲಾಕೇಜು ಇನ್ನೊಂದು 60% ಆಗಿತ್ತಂತೆ ಆವಾಗ ಸ್ಟೆಂಟ್ ಹಾಕಿದ್ರು ಅವರು ಸೊ ಸುಮಾರು ವರ್ಷ ಅವರು ಔಷಧಿನೇ ತೊಗೊಳ್ತಾ ಇದ್ದರು ಸೊ ಅದರಿಂದ ಆಟೋಮೆಟಿಕ್ಲಿ ಅವರಿಗೆ ಶುಗರ್ ಪ್ರಾಬ್ಲಮ್ ಬಂತು ಸೊ ಅಲ್ಟಿಮೇಟ್ಲಿ 2020 ನಮ್ಮ ಔಷಧಿ ಅವರಿಗೆ ಕಾಂಟ್ಯಾಕ್ಟ್ಗೆ ಬಂತು ಸೆಪ್ಟೆಂಬರಲ್ಲಿ ಸೊ ಅವರಿಗೆ ಆ ತಗೊಂಡ ಒಂದು ತಿಂಗಳಿಗೆ ಎಷ್ಟು ರಿಲೀಫ್ ಸಿಕ್ಕಿದಂತರೆ ಅದಾದಮೇಲೆ ಒಂದೂವರೆ ತಿಂಗಳಿಗೆ ಅವರ ಓನ್ ಪರ್ಸನಲ್ ಡಾಕ್ಟರ್ ಜಯನಗರದಲ್ಲಿ ತಗೋಗಿ ತೋರಿಸಿದ್ರಂತೆ ತೋರಿಸಿದ್ರೆ ಹೇಳಿದ್ರಂತೆ 100% ನಿಮ್ಮದು ಹಾರ್ಟ್ ಎಲ್ಲ ಚೆನ್ನಾಗಿದೆ ಅಂತ ಅಂದರೆ ಇವತ್ತು ಏನಾದರೂ ವೆಸಲ್ ಸ್ಟೆನೋಸಿಸ್ ಆಯಿತು ಅಂತಂದರೆ ಅಂದರೆ ಆ ಒಂದು ವೆಸಲ್ ಒಳಗಡೆ ಕ್ಯಾಲ್ಸಿಫಿಕೇಷನ್ ಅಂತಂದರೆ ಬ್ಲಾಕೇಜ್ ಆಯಿತು ಅಂತಂದರೆ ಇಲ್ಲ ಅದನ್ನು ರಿಮೂವ್ ಮಾಡಬೇಕು ರಿಪ್ಲೇಸ್ ಮಾಡಬೇಕು ಅದನ್ನು ಇಲ್ಲ ಅಂತಂದರೆ ಸ್ಟೆಂಟ್ ಹಾಕಬೇಕು ಅದು ಏನು ಅಷ್ಟು ಒಂದೊಂದು ಟೈಮು ಹಾಕೋದಕ್ಕೂ ಆಗೋದಿಲ್ಲ ಒಬ್ಬರಿಗೆ 90% ಎರಡು ವೆಸಲ್ ಆಗಿದ್ದರಿಂದ ಬೆಡ್ಡಲ್ಲೇ ನೀವು ಕೊಲ್ಯಾಪ್ಸ್ ಆಗ್ಬೋದು ಆದ್ದರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಜಯದೇವ್ರನ್ನವರು ವಾಪಸ್ ಕಳಿಸ್ತವರು ನೀವೆಷ್ಟು ದಿನ ಬದುಕ್ತೀರೋ ಬದುಕ್ರಿ ಬಟ್ ಇದು ಆಪ್ರೇಷನ್ ಮಾಡಿದ್ರೆ ಹೋಗ್ಬಿಡ್ತೀರಿ ಅಂತ ಅಂದವರು ಸಹ ನಮ್ಮ ಔಷಧಿ ತೊಗೊಂಡು ಒಂದೂವರೆ ತಿಂಗಳಿಗೆ ಮತ್ತೆ ಜಯದೇವ್ ಹಾಸ್ಪಿಟಲ್ಗೆ ಹೋದರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ಇವರು ಮಹೇಶ್ ಅವ್ರಿಗೂ ಸಹ ಅವರು ಡಾಕ್ಟ್ರ್ ಹೇಳಿದರೆ 100% ಸರಿ ಹೋಗಿದೆ ಅಂತ ಅವರು ಬೇರೆ ಏನೋ ಪ್ರಾಬ್ಲಮ್ ಇತ್ತು ಅವ್ರಿಗೆ ಶುಗರ್ ಏನೋ ಇತ್ತು ಸೊ ಅದಕ್ಕೆ ಬಂದಿದ್ದರು ಬಂದಾಗ ಆಗಿ ಕೇಳ್ತಾರೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಔಷಧಿ ಅಂದಾಗ ಇಲ್ಲ ಸರ್ ಈ ರೀತಿ ಇರೀತು ಅಂತಂದಾಗ ನಾನು ಬೈಟ್ ತೊಗೊಂಡೆ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಸೈಕಾಲಜಿಕಲಿ ಒಂದು ಸರಿ ಏನಾದರೂ ಈ ರೀತಿ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅದು ಕೊರೊನರಿ ಹಾರ್ಟ್ ಡಿಸೀಸು ಅಥವಾ ವೆಸಲ್ ಸ್ಟೆನೋಸಿಸ್ ಜಾಸ್ತಿ ಆಗಿದೆ ಅಂತಂದರೆ ಅಷ್ಟಕ್ಕೆ ಕೊಲ್ಯಾಪ್ಸ್ ಆಗಿರ್ತವೆ ಅಷ್ಟು ದುಡ್ಡಲ್ಲಿ ಖರ್ಚು ಮಾಡೋದನ್ನ ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡಿದಾಗ ಬದುಕ್ತೀನೋ ಇಲ್ಲವೋ ಅಂತನ್ನೋದೊಂದು ಸೊ ಅಂಥವರಿಗೆ ಇದೊಂಥರ ಆಯುರ್ವೇದ ವರದಾನ ಅದು ಪರ್ಟಿಕ್ಯುಲರ್ಲಿ ನಾನು ಮಾಡಿರೋ ಒಂದು ಅಲೋಪತಿಕ್ ಪ್ರಿನ್ಸಿಪಲ್ಸಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಳ್ಬೇಕು ಡಯಟಿಂಗ್ ಮಾಡಬೇಕು ಆಮೇಲೆ ವೆಜಿಟೇಬಲ್ ಜ್ಯೂಸು ಸಲಾಡ್ಸು ತೊಗೊಳ್ಬೇಕು ಇವೆಲ್ಲ ಮಾಡ್ತಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಅವರಿಗೆ ರಿಸಲ್ಟ್ ಬರುತ್ತೆ ತುಂಬಾ ಸೇಫ್ ಕೂಡ ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಸರ್ ಇನ್ನು ವೀಕ್ಷಕರೇ ಮಿರಾಕಲ್ ಡ್ರಿಂಕ್ಸ್ ಉಪಯೋಗಿಸಿರುವಂತಹ ಕೆಲವಷ್ಟು ರೋಗಿಗಳು ಕೂಡ ಇದ್ದಾರೆ ಅವರಿಗೆ ಮಿರಾಕಲ್ ಡ್ರಿಂಕ್ ಯಾವ ರೀತಿಯಾಗಿ ಸಹಕಾರಿಯಾಗಿದೆ ಅನ್ನೋದನ್ನು ಹಂಚಿಕೊಂಡಿದ್ದಾರೆ ನೋಡೋಣ
ನಿಮ್ಮ ಹೆಸರು ಏನು ರೀ? ನನ್ನ ಹೆಸರು ಮಹೇಶ್ ಕುಮಾರ್ ಅಂತ ಹೇಳಿ. ಎಷ್ಟು ಏಜ್ ನಿಮ್ದು? ಈಗ 47.5. ಯಾವ ಊರು? ನಮ್ಮ ಸ್ವಂತ ಊರು ಬಂದು ಮದ್ದೂರು ಮಂಡ್ಯ, ಬಟ್ ನಾ ಇರೋದು ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಸೊ ನೀವು ಹೇಳ್ತಾ ಇದ್ರಿ ಹಾರ್ಟ್ ಔಷಧಿ ತಗೊಂಡು ಹೋಗ್ಬಿಟ್ಟು ಯಾವ ರೀತಿ ಆಯ್ತು ಅಂತ ಹೇಳಿ. ಯಾಕೆಂದ್ರೆ ಎಷ್ಟೋ ದಿನ ಹಾರ್ಟ್ ಪ್ರಾಬ್ಲಮ್ ಬಂದ ತಕ್ಷಣ ದುಡ್ಡು ನಮ್ಮ ಹತ್ರ ಇಲ್ವಲ್ಲ ಅಪ್ಪ ಅಂತ ಬಡವ್ರಿಗೆ ತುಂಬ ಶಾಕ್ ಆಗಿ ಒಂದೊಂದು ಟೈಮ್ ಚೆಕ್ ಮಾಡ್ಸಕ್ಕೂ ಹೋಗಲ್ಲ. ಸೊ ಚೆಸ್ಟ್ ಪೇನ್ ಇದ್ದಾರೆ ಹಂಗೆ ಇದ್ಬಿಡ್ತಾರೆ. ನಿಮ್ಮದು ಏನು ಪ್ರಾಬ್ಲಮ್ ಇತ್ತು, ಅದು ಹೆಂಗ್ ಇದಾಯ್ತು ಅಂತ ಹೇಳಿ. ಆಕ್ಚುಲಿ ಬಂದು 2009 ಸೆಪ್ಟೆಂಬರ್ ಬಂದು ನನಗೆ ಕಾರ್ಡ್ ಕರೆಸ್ಟ್ ಆಗಿತ್ತು. ಸೊ 98% ಬ್ಲಾಕ್ ಆಗಿತ್ತು. ಸೊ ಬಂದು ಅಂಜಿ ಪ್ಲಸ್ ಮಾಡಿದ್ರು. ಎಷ್ಟು ಪರ್ಸೆಂಟ್ ಬ್ಲಾಕ್ ಆಗಿತ್ತು? 98% 98 ಎರಡು ಆರ್ಟ್ರಿ ಅಂದ್ರೆ ಇದು ಆರ್ಟ್ ಒಳಗಡೆ ಆಗಿತ್ತು. ಅದ್ರಲ್ಲಿ ಬಂದ್ಬಿಟ್ಟಿದ್ದೇನೆ ಒಂದಕ್ಕೆ ಮಾತ್ರ ಆಂಜಿಯೋಗ್ರಾಮ್ ಮಾಡಿದ್ರು, ಅದನ್ನ ಆಂಜಿಯೋಪ್ಲಾಸ್ಟಿ ಮಾಡಿದ್ರು 2009 ಸೆಪ್ಟೆಂಬರ್ಲಿ. ಸೊ ಅದಾದ್ಮೇಲೆ ಬಂದು ಒಂದು 2 ಇಯರ್ಸ್ ಮೆಡಿಸಿನ್ ತಗೊಂಡೆ. ಸೊ ಏನಂತಂದ್ರೆ ಅವಾಗ ಗ್ಯಾಸ್ಟಿಕ್ಕು ಆ ಇದಕ್ಕೆಲ್ಲ ಗ್ಯಾಸ್ಟಿಕ್ ಪ್ರಾಬ್ಲಮ್ಸು ಸೈಡ್ ಎಫೆಕ್ಟ್ಗಳು ಅದು ಇದು ಬರ್ತಾ ಇತ್ತು. ನಾನು ಡಾಕ್ಟರ್ ರಿಕ್ವೆಸ್ಟ್ ಮಾಡಿದೆ, ಅವಾಗ ಅವ್ರು ಮಾಡೋ ಡೋಸ್ಗಳು ಕಡಿಮೆ ಮಾಡ್ತಾ ಬಂದರು. ಸೊ ಅದಾದ್ಮೇಲೆ ಬಂದು ಒಂದು 2-3 ಇಯರ್ಸ್ ತೊಗೊಂಡೆ ಟಮಾಟೊಗಳು ತೊಗೊಂಡೆ. ಆಮೇಲೆ ನನಗೆ ಯಾಕೋ ಟಯರ್ಡ್ ಆಗೋದು ಇದೆಲ್ಲ ಬರ್ತಾ ಇತ್ತು. ಅದಾದಮೇಲೆ ಈ ಜಸ್ಟ್ ರೀಸೆಂಟಾಗಿ ಬಂದು ನಿಮ್ಮ ಅಡ್ವರ್ಟೈಸ್ಮೆಂಟು ನಮ್ಮ ನನ್ನ ಸಿಸ್ಟರ್ ಲಾ ಬಂದ್ಬಿಟ್ಟು ಮಡಿಕೇರಿನಲ್ಲಿ ನೋಡಿದ್ಲು. ನೋಡ್ಬಿಟ್ಟು ಅವರು ಸಜೆಸ್ಟ್ ಮಾಡಿದ್ರು. ಯಾವ ಮಂತ್ ಅಲ್ಲಿ? ಸೆಪ್ಟೆಂಬರ್ ಅಕ್ಟೋಬರ್ 2020 ನಮ್ಮ ತಂದೆ ತೀರೋಗ್ಬಿಟ್ಟಿದ್ರು 16 ತಾರೀಕು. ಬಟ್ ಇಪ್ಪತ್ತೊಂದನೇ ತಾರೀಕು ನಾ ಇಲ್ಲಿ ಬಂದೆ, ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ವಿ. ಬೇಸಿಕಲಿ ಅವ್ರಿಗೆಂತ ಬಂದೆ, ನೀವು ಎಕ್ಸ್ಪ್ಲೈನ್ ಮಾಡಿದಂಥ ರೀತಿ ಮತ್ತು ಸೈಂಟಿಫಿಕ್ಕು ಮತ್ತು ಏನು ಆಯುರ್ವೇದಿಕ್ಕು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದ್ಮೇಲೆ ನನ್ಗೆ ನಾನೇ ಸೆಲ್ಫ್ ಡಿಸಿಷನ್ ತೊಗೊಂಡೆ ನೋಡೋಣ ಅಂತೇಳಿ. ತೊಗೊಂಡು ಏನು ಮಾಡಿದೆ, ಸ್ವಲ್ಪ ಅಬ್ನಾರ್ಮಾಲಿಟೀಸ್ ಇರ್ತಾ ಇತ್ತು. ಒಂದು 6 ಮಂತ್ಸ್ ಒಂದ್ಸರಿ, 1 ಇಯರ್ ಒಂದ್ಸರಿ ಬಾಡಿ ಚೆಕಪ್ ಮಾಡ್ತಾ ಇರ್ತೀವಿ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನಿಮ್ಮ ಇದನ್ನ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅದರ 137 ಮತ್ತು 45 ಅದು ತೊಗೊಂಡ್ಮೇಲೆ ಫುಲ್ ಎಂಟೈರ್ ಬಾಡಿ ವಸ್ತು ಚೆಕ್ ಮಾಡಿದೆ. ಯಾವ ಚೆಕ್ ಮಾಡಿಸಿ ತೊಗೊಂಡು ತೊಗೊಂಡು ಡಿಸೆಂಬರ್ಲಿ, ಅಕ್ಟೋಬರ್ ನಾನು ತೊಗೊಂಡೆ, ನವಂಬರ್ 1 ಮಂತ್ ತೊಗೊಂಡೆ, ಅಕ್ಟೋಬರ್ 20 ತೊಗೊಂಡಿದ್ದೆ. ಅದಾದಮೇಲೆ 25 ಸ್ಟಾರ್ಟ್ ಮಾಡಿದೆ ನಾನು, ಮತ್ತು ನವಂಬರ್ ಅಂದ್ರೆ ಡಿಸೆಂಬರ್ಲ್ಲಿ ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಎಲ್ಲೆಲ್ಲಿ ನನಗೆ ಅಬ್ನಾರ್ಮಾಲಿಟೀಸ್ ಅಂತ ಹೇಳಿತ್ತು ಎಲ್ಲ ಫುಲ್ಲು ಕಂಟ್ರೋಲ್ ಇತ್ತು. ಬಟ್ ಅವಾಗ ಶುಗರ್ಗೆ ಅಂತ ಕೇಳಿದೆ, ಅದು ಶುಗರ್ ಒಂದು ಇನ್ನು ಪ್ರಿವೈಲಿಂಗ್ ಇದೆ. ಸೊ ಹಂಗಾದ್ರೆ ಹಾರ್ಟ್ದು ಡಾಕ್ಟರ್ ಹಿಡಿದ್ರು ಮತ್ತೆ ಏನೇನು ಇದಿಲ್ಲ ಅಂತ? ಡಾಕ್ಟರ್ ಕೆ ವಿ ಪ್ರಸಾದ್ ಅಂತೇಳಿ ಅಪೋಲೋ ಹಾಸ್ಪಿಟಲ್ ಡಾಕ್ಟರ್ ರಾಘವ ಸರ್ ಇರ್ತಾರೆ, ಜನರಲ್ 4th ಬ್ಲಾಕಲ್ಲಿ. ಸೊ ಅವ್ರ ಹತ್ರ ಹೋಗಿ ಜಸ್ಟ್ ಏನಾದರೂ ಅಪ್ಪಿತಪ್ಪಿ ಇರೋದಕ್ಕೆ ಜಾಸ್ತಿ ಆದಾಗ ನಮ್ಮಲ್ಲಿ ಬಂದು ಎಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಇಲ್ಲಿ ಅಂತ ಹೇಳ್ತಾರೆ. ಅಲ್ಲ ಅಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಲ್ಲಿ ಜಾಸ್ತಿ ಆದರೂ ಆಗುತ್ತೆ. ಸಮ್ಟೈಮ್ಸ್ ಕ್ಯಾಶುವಲ್ ಹೋಗಿ ಚೆಕ್ ಮಾಡಿಸ್ತೀನಿ, ಅವ್ರು ಹೇಳ್ತಾರೆ 1st ಕ್ಲಾಸ್ ಇದೆ ಹಾರ್ಟ್ ಅಂತ ಹೇಳ್ತಾರೆ. ನಂಬರ್ 1 ಇದೆ ಹಾರ್ಟ್, ಏನು ತೊಂದರೆ ಇಲ್ಲ ಅಂತ ಇರುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಸರ್, ನೋಡ್ತಾ ಇದ್ವಿ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು. ನಿಮ್ಗೆ ಏನು ಅನಿಸುತ್ತೆ ಅಂದರೆ ರೋಗಿಗಳಿಂದ ಈ ರೀತಿಯಾಗಿ ರೆಸ್ಪಾನ್ಸ್ ಬಂದಾಗ? ಇದು ಭಾರಿ ಬ್ಯೂಟಿಫುಲ್ ಕ್ವಶನ್. ಅಂಥ ಹ್ಯಾಪಿನೆಸ್ಸು ಬೇರೆ ಹ್ಯಾಪಿನೆಸ್ ಅಲ್ವೇ ಇಲ್ಲ ಅನಿಸುತ್ತೆ. ಯಾಕೆಂದರೆ ಅವ್ರೇನು ಅಂತಂದರೆ, ಏನು ಸರ್ ನಾವೆಲ್ಲ ಇನ್ನೆಲ್ಲ ಹೋಗ್ಬಿಟ್ಟಿದ್ವಿ ಅಂತ ಅಂದ್ಕೊಂಡಿದ್ವಿ, ಈಗ ಅದು ಎಸ್ಪೆಷಲಿ ಈ ಹಾರ್ಟ್ ಪ್ರಾಬ್ಲಮಲ್ಲಿ ಆಂಜೈನಾ ಅಂತಂತಾರಲ್ಲ, ಅದು ಒಂಥರ ಯಾವಾಗಲೂ ಕ್ರಾನಿಕ್ ಪೇನ್ ಇರೋದು, ಈವನ್ ಕೆಲವೊಂದು ವೇಳೆ ಓಪನ್ ಹಾರ್ಟ್ ಸರ್ಜರಿ ಆಗಿದ್ದರೂ ಸಹ, ಆಮೇಲೆ ಏಂಜಿಯೋಪ್ಲಾಸ್ಟಿ ಆಗಿದ್ದರೂ ಸಹ ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿರುತ್ತೆ. ಆಮೇಲೆ ನಿದ್ದೆ ಬರಲ್ಲ, ಆಮೇಲೆ ಕಾಲು ತಯಾರ್ತೈತೆ, ಆಮೇಲೆ ಇಂಪೊಟೆನ್ಸಿ ಬಾಡಿನಲ್ಲಿ. ಸೊ ಇವೆಲ್ಲನೂ ರೂಟ್ ಔಟ್ ಆಗುತ್ತೆ ಅಂತಂದಮೇಲೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ಅಂತಂದರೆ, ಬೇಸಿಕಲಿ ಹಾರ್ಟ್ ಅಂತಂದರೆ ಏನು, ಬೇಸಿಕಲಿ ಅದು ಬ್ಲಡ್ ಪಂಪ್ ಮಾಡ್ತೈತೆ. ಬ್ಲಡ್ ಕೆಲಸ ಏನು, ಬ್ಲಡ್ ಈಸ್ ಲೈಕ್ ಎ ಟ್ರಕ್. ಒಳ್ಳೆಯದನ್ನು ತೊಗೊಂಡೋಗುತ್ತೆ, ಸೆಲ್ ಹತ್ರ ಬಿಡುತ್ತೆ, ಮತ್ತು ಸೆಲ್ಲಿಂದ ಕೆಟ್ಟದನ್ನು ವಾಪಸ್ ತೊಗೊಂಡು ಬಂದು ಕಿಡ್ನಿಗೆ ಟಾಕ್ಸಿನ್ಸ್ ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ರೈಟ್ ವೆಂಟ್ರಿಕಲ್ಲಿ ಬಿಡ್ತದೆ, ಮತ್ತು ಅದೇ ರೀತಿ ಸರ್ಕ್ಯುಲೇಟ್ ಮಾಡ್ತಾಯಿರ್ತದೆ. ಸೊ ತೊಗೊಂಡೋಗೋದು ಆರ್ಟ್ರೀಸು. ಸೊ ಆರ್ಟ್ರೀಸ್ಗೆ ಏನೋ ಒಂದು ಇದೆ, ಬ್ಲಾಕೇಜ್ ಆಯಿತು, ಬೈಪಾಸ್ ಆಗಲಿ ಏಂಜಿಯೋಪ್ಲಾಸ್ಟಿ ಆಗಲಿ, ವಾಪಸ್ಸಿನ ತೊಗೊಳ್ತಿದೆ ಸೆಲ್ಲಿಂದ. ಅದು ವೆಯ್ನ್ಸಲ್ಲಿ, ವೆಯ್ನ್ಸಲ್ಲಿ ಏನಾದರೂ ಅದು ಡಿಸ್ಫಂಕ್ಷನ್ ಆಯಿತು ಅಂದರೆ ಅದನ್ನೇ ವೆರಿಕೋಸ್ ವೈನದು, ಅದಕ್ಕೂ ಮೆಡಿಕಲ್ ಸೈನ್ಸ್ ಇಲ್ಲ. ಅದೇ ನಾನು ಮಾಡಿರೋ ಒಂದು ಪ್ರೋಟೋಕಾಲಲ್ಲಿ ಜಸ್ಟ್ 1 ಮಂತಲ್ಲೇ ಅದೇನು ಬ್ಲಡ್ ಏನು ಬ್ಯಾಕ್ವರ್ಡ್ ಬ್ಲಡ್ ಏನು ಫಾರ್ವರ್ಡ್ ಆಗದೆ ಬ್ಲಾಕ್ ಆಗಿ ಗಾಯ ಎಲ್ಲ ಆಗಿ ಇದು ಎಲ್ಲನೂ ಡಿಸಪಿಯರ್ ಆಗುತ್ತೆ. ಸೊ ಅಷ್ಟು ಎಕ್ಸ್ಟ್ರಾಆರ್ಡಿನರಿ ಇದು. ಸೊ ಇದರಿಂದ ನಾವು ಸ್ವಚ್ಛವಾಗಿ ಬಾಡಿನ ಇಟ್ಕೊಳ್ಬೇಕು ಅಂತಂದರೆ ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮ ಮತ್ತು ಫುಡ್ ಸ್ಟೈಲು ಅವೆಲ್ಲ ಇತ್ತು ಅಂದರೆ ಒಳ್ಳೆ ಚೆನ್ನಾಗಿರುತ್ತೆ. ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್. ಈಗ ಒಬ್ರು ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಪ್ರಸಾದ್ ಅಂತ. ನಮಸ್ತೆ. ಪ್ರಕಾಶ್ ಅಂತ. ಓಕೆ, ಮಾತನಾಡಿ.
ಹೇಳಿ ಪ್ರಸಾದ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಪ್ರಕಾಶ್. ಪ್ರಕಾಶ್ ಸರ್. ನಮಸ್ತೆ ಹೇಳಿ ಪ್ರಕಾಶ್. ಸರ್ ಅದು ನಮ್ಮ ಅತ್ತೆಯವರಿಗೊಬ್ಬರಿಗೆ ಕಿಡ್ನಿ ಶ್ರಿಂಕ್ ಆಗಿದೆ ಸರ್, ಅದು ಡಯಾಲಿಸಿಸ್ ಅಲ್ಲಿ ಇದಾರೆ ಈಗ. ಯಾವ ನಿಂಕ ಇದಾರೆ ಸರ್? ಎಷ್ಟು ದಿನದಿಂದ ಡಯಾಲಿಸಿಸ್ ಅಲ್ಲಿ? ಅವರೀಗ ಒಂದೂವರೆ ಎರಡು ವರ್ಷ ಆಯ್ತು ಸರ್ ಅವರು. 100% ಅವ್ರು ಡಯಾಲಿಸಿಸ್ ಇಂದ ಹೊರಬರ್ತಾರಪ್ಪ. ಏನು ಅಂತಂದ್ರೆ ಕಿಡ್ನಿ ಗೊಡ್ಡಿಲ್ವಲ್ಲ ಸರ್? ಏನೇನು ಇಲ್ಲ ನಂದು. ಏನು ಅಂತಂದ್ರೆ ಸಿ, ಎಷ್ಟೋ ಜನಕ್ಕೆ ನೆನ್ನೆನೋ ಒಬ್ಬರು ಬಂದಿದ್ರು ಪೇಷಂಟ್, ಬಂದ ನನಗೆ ಅದೇ ಕೇಳ್ತಾ ಇದ್ರು ಸರ್ ಸೈಡ್ ಎಫೆಕ್ಟ್ ಇದೆಯಾ ಇಲ್ಲ ಫಸ್ಟ್ ಅದನ್ನ ಹೇಳಿ ಅಂತ. ನಾನು ನೋಡಪ್ಪ ಇದು ನಮ್ಮ ಅಪ್ಪನಿಗೆ ಎಕ್ಸ್ಪರಿಮೆಂಟ್ ಮಾಡಿದ್ದು, ಮತ್ತೆ ಇದರಲ್ಲಿ 100% ಜಡಿ ಇದು ಏನೋ ಗಿಡಮೂಲಿಕೆಗಳದ ಒಂದು ಡಿಕಾಕ್ಷನ್. ಸೊ ಆದ್ದರಿಂದ ಆಮೇಲೆ ನನ್ನ ಔಷಧಿ ನೀವು ಉಪಯೋಗ ಮಾಡಬೇಕು ಅಂತಂದರೆ ಪಥ್ಯ ಇರಬೇಕು, ಅಂದರೆ ಮೂತಿಗೆ ಸ್ವಲ್ಪ ಲಾಕ್ ಮಾಡ್ಕೊಳ್ಬೇಕು, ಎಣ್ಣೆ ಬೆಣ್ಣೆ ತುಪ್ಪ ತಿನ್ನಬಾರ್ದು. ಸೊ ಆಮೇಲೆ ಸಾಲ್ಟು 5 ಗ್ರಾಮ್ ಮೇಲೆ ತೊಗೊಳ್ಬಾರ್ದು, 1 ಲೀಟ್ರ್ ಮೇಲೆ ನೀರು ಕುಡಿಬಾರ್ದು, ಮತ್ತು ನಾನು ಏನು ಹೇಳಿದ್ದೀನೋ ಅದೇ ಫುಡ್ಡನ್ನು ಫಾಲೋ ಮಾಡಬೇಕು. ಅದರಲ್ಲಿ ಎಲ್ಲನೂ ಇದೆ. ನಾನ್ ವೆಜಿಟೇರಿಯನ್ ಆದರೆ ಬೇಕ್ಡ್ ಫಿಶ್ಶು, ಫಿಶ್ಶನ್ನು ಇಡ್ಲಿ ಹಂಗೆ ಮಾಡಿಕೊಂಡು ಅದನ್ನು ಕೆಲವು ಮಸಾಲ ಇದೆ ಅದರಲ್ಲಿ ಮಾಡಿಕೊಂಡ್ರೆ ವೆರಿ ಫಾಸ್ಟ್ ಆಗುತ್ತೆ. ವೆಜಿಟೇರಿಯನ್ಸು ಮಶ್ರೂಮಲ್ಲಿ ಮಾಡ್ಬೋದು ಅಂತ ನಾನು ಹೇಳ್ಬೋದು, ಯಾಕೆಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು ಫಿಶಲ್ಲಿ ನಮ್ಮ ಅಪ್ಪನಿಗೆ ಅದು. ಸೊ ಆದ್ದರಿಂದ ಎಂಥ ಶ್ರಿಂಕ್ ಆಗಿದ್ದರೂ ಸಹ, ಸೊ ಈವನ್ 15 ಈ ಜಿ ಎಫ್ ಆರ್ ರೇಟ್ ಇರೋರು ಎಲ್ಲನೂ ಸಕ್ಸಸ್ ಆಗಿದೆ. ಏನು ಅಂತಂದರೆ ಆ ಡಯಟ್ ಫಾಲೋ ಮಾಡಬೇಕು, ಆಮೇಲೆ ಪಾಸಿಟಿವ್ ಆಗಿರಬೇಕು. ಆ ಒಂದು ಹುಳು ಒಳಗಡೆ ಇರ್ತದೆ, ಅಯ್ಯೋ ನಾನು ಡಯಾಲಿಸಿಸ್ ಇಲ್ಲಪ್ಪ, ಇನ್ನೆಲ್ಲ ಲೈಫ್ ಟೈಮ್ ಡಯಾಲಿಸಿಸಲ್ಲಿರಬೇಕು ಅಂತ ಅದನ್ನು ತೆಗೆದಾಕ್ಬಿಡ್ಬೇಕು. ಸೊ ಡೆಫಿನೆಟ್ಲಿ ಅವರು ಹೊರಬರ್ತಾರೆ ಅಂತ ಹೇಳ್ತೀನಿ. ಅಪ್ ಟು ಈವನ್ 4-5 ಇಯರ್ಸ್ ಅಂತೂ 100% ಬಂದಿದೆ, ಔಟ್ ಆಫ್ 10, 8-9. ಅದ್ರ ಮೇಲೆ ಇರೋರು ಕೆಲವರು ಬಂದಿದ್ದಾರೆ. ಸೊ ಆದ್ದರಿಂದ ಅದನ್ನು ಉಪಯೋಗ ಮಾಡಿದ 10 ಡೇಸಲ್ಲೇ ಒಂದು ಡಯಾಲಿಸಿಸ್ಗೂ ಇನ್ನೊಂದು ಡಯಾಲಿಸಿಸ್ಗೂ ಏನು ವೇಟ್ಗೆ ಏನಿರ್ತದೆ ಅದು ರಿಡಕ್ಷನ್ ಆಗೋಗ್ಬಿಡ್ತದೆ. ಅಲ್ಲೇ ಗೊತ್ತಾಗೋಗ್ಬಿಡ್ತದೆ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ ಅನ್ನೋದು, ಎನರ್ಜಿ ಲೆವೆಲ್ ಬರುತ್ತೆ. ಸೊ ಅದಾದಮೇಲೆ ಸ್ಲೋ ಆಗಿ ಕ್ರಿಯೇಟಿನಿನ್ ಡೌನ್ ಆಗುತ್ತೆ, ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕ್ಲೋರೈಡ್ಸು ಮತ್ತು ಸೋಡಿಯಮ್ಮು ಮತ್ತು ಕ್ಯಾಲ್ಸಿಯಮ್ ಇವೆಲ್ಲ ಮೇಂಟೈನ್ ಆಗುತ್ತೆ. ಸೊ ಅದರಿಂದ ಬಾಡಿ ಪೇಯ್ನು ಅನಿಸಿಸ್ ಎಲ್ಲ ಹೋಗ್ತೈತೆ. ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸರ್, ಈಗ ಕಿಡ್ನಿ ಸಂಬಂಧಿತ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಪರಿಹಾರ ಸಿಗುತ್ತೆ ಅಂತೀರಾ? ಸಿ, ವರ್ಲ್ಡಲ್ಲಿ ಗ್ಲೋಮರ್ಲಸ್ ಕೆಪಿಲರಿ ಫಿಲ್ಟರ್ಸು, ಏನು ಬೊಮನ್ ಕ್ಯಾಪ್ಸಲ್ ಇದೆ ಆ ಕಿಡ್ನಿದು, ಅದರಲ್ಲಿ ಒಂದು ಸರಿ ಡ್ಯಾಮೇಜ್ ಆಯಿತು ಅಂತಂದರೆ ಅದಕ್ಕೆ ಪರಿಹಾರ ಇಲ್ಲವೇ ಇಲ್ಲ ಅಂತ ಮೆಡಿಕಲ್ ಸೈನ್ಸ್ ಹೇಳೋದು. ಅದನ್ನೇ ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ 2008 ಅದನ್ನು ರಿವರ್ಸ್ ಮಾಡಿದೆ. ಅದಾದಮೇಲೆ ಒಂದು ಆರ್ಗನ್ ರಿವರ್ಸ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು. ಇವತ್ತು ಹಾರ್ಟಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಬಿಕಾಸ್ ಐ ಆಮ್ ಹ್ಯಾವಿಂಗ್ ಆಲ್ ಡಾಕ್ಯುಮೆಂಟೇಷನ್ಸ್ ಆ್ಯಂಡ್ ಪೇಷೆಂಟ್ಸುನ ಎಲ್ಲ ಹೈ ಪ್ರೊಫೈಲ್ ಪೇಷೆಂಟ್ಸ್ ಆಲ್ಸೋ, ಇನ್ಕ್ಲೂಡಿಂಗ್ ರಿಟೈರ್ಡ್ ಅನೆಸ್ಥೇಷ್ಯಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಸಾರಿ ರೇಡಿಯಾಲಜಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, SKMCH ಮೆಡಿಕಲ್ ಕಾಲೇಜ್ ಮುಜಫರ್ಪುರ್. ಸೊ ಏನು ಅಂತಂದರೆ ಆ ಗ್ಲೋಮರುಲಸ್ ಕೆಪಿಲರಿ ಫಿಲ್ಟರ್ಸು ಆಟೋಮೆಟಿಕ್ಲಿ ಈ ಸೆಲ್ ರೀಜನರೇಷನ್ ಥೆರಪಿ ನಂದು, ಅಂದರೆ ಜೀವಕೋಶನ ರೀಜನರೇಟ್ ಮಾಡೋದೇ ನನ್ನ ಕಾನ್ಸೆಪ್ಟು, ಅದನ್ನು ಡಿಟಾಕ್ಸ್ ಮಾಡೋದು, ಅದಕ್ಕೆ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸನ್ನು ಎನ್ಶೂರ್ ಮಾಡೋದು, ಮತ್ತು ಹಾರ್ಮೋನ್ಸ್ನ ಎನ್ಶೂರ್ ಮಾಡೋದು. ಸೊ ಹಾರ್ಮೋನ್ಸ್ ಅಂತಂದರೆ ಆಟೋಮೆಟಿಕ್ಲಿ ನೀವು ಮೆಡಿಟೇಷನ್ನು ಅದೆಲ್ಲ ಮಾಡ್ತಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಟೋಮೆಟಿಕ್ಲಿ ಚೆನ್ನಾಗಿ ಕೆಲಸ ಮಾಡ್ತವೆ. ನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ಆರ್ಗನ್ಸ್ ಕೊಟ್ಟರೆ ಆಟೋಮೆಟಿಕ್ಲಿ ಇದಾಗುತ್ತೆ. ಆ ನ್ಯೂಟ್ರಿಯೆಂಟ್ಸ್ ಕೊಡಬೇಕಂದ್ರೆ ಗಟ್ ಸಿಸ್ಟಮ್ ಅಂದರೆ ನಮ್ಮ ಹೊಟ್ಟೆಯಲ್ಲಿರೋ ಮೈಕ್ರೋಬ್ಸನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ಅದಕ್ಕೆ ಊಟ ಕೊಡಬೇಕು, ಅದ್ರ ಕೂಟನೇ ಪ್ರಿಬಯೋಟಿಕ್ ಅಂತಾರೆ. ಇವತ್ತಿನ ಸಂಚಿಕೆಯಲ್ಲಿ ಬಂದು ಮಿರಾಕಲ್ ಡ್ರಿಂಕ್ಸ್ ವಿಚಾರವಾಗಿ ಸಾಕಷ್ಟು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.